ನಮಸ್ತೆ. ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೆಡಂ. ಇಡೀ ವಿಶ್ವವೇ ಕುತೂಹಲದಿಂದ ಎದುರು ನೋಡುತ್ತಿದ್ದ ಚಂದ್ರಯಾನ 2 ಉಡಾವಣೆ ಕೊನೆಯ ಕ್ಷಣದಲ್ಲಿ ರದ್ದುಗೊಂಡಿದೆ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಸೋಮವಾರ ನಸುಕಿನ ಜಾವ 2:51 ಉಡಾವಣೆಗೆ ಸಿದ್ಧತೆ ನಡೆಸಲಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಉಡಾವಣೆಯನ್ನ ರದ್ದುಗೊಳಿಸಲಾಗಿದೆ ಎಂದು ಇಸ್ರೋ ವಿಜ್ಞಾನಿಗಳು ತುರ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೊನೆಯ ಕ್ಷಣದ ಪರಿಶೀಲನೆ ವೇಳೆ ತಾಂತ್ರಿಕ ದೋಷ ಕಂಡು ಬಂತು. ಮುಂಜಾಗ್ರತಾ ಕ್ರಮವಾಗಿ ಉಡಾವಣೆಯನ್ನ ಸದ್ಯಕ್ಕೆ ರದ್ದು ಮಾಡಿ ಮುಂದೂಡಲಾಗಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಸೋಮವಾರ ನಸುಕಿನ 2:51 ಉಡಾವಣೆ ನಿಗದಿಯಾಗಿತ್ತು. ಆದರೆ 4 ನಿಮಿಷಗಳ ಮುನ್ನ ಉಡಾವಣೆ ಮುಂದೂಡಿಕೆ ಮಾಡುವ ಕುರಿತು ತಿಳಿಸಲಾಗಿತ್ತು. ಇದೇ ಮೊದಲ ಬಾರಿಗೆ ಚಂದ್ರನ ಧ್ರುವದಲ್ಲಿ ಮಾನವ ನಿರ್ಮಿತ ವಸ್ತು ಇರಿಸಲು ಇಸ್ರೋ ಸಕಲ ತಯಾರಿ ಮಾಡಿಕೊಂಡಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಕಂಡು ಬಂದ ತಾಂತ್ರಿಕ ದೋಷದಿಂದ ಉಡಾವಣೆ ರದ್ದಾಗಿದೆ. ಇದೇ ಮೊದಲ ಬಾರಿಗೆ ಉಡಾವಣೆ ಕೇಂದ್ರಕ್ಕೆ 5,000 ಮಂದಿ ಆಗಮಿಸಿದ್ದರು. ದೇಶದ ವಿವಿಧ ಭಾಗಗಳಿಂದ ಆಸಕ್ತರು ಇಲ್ಲಿಗೆ ಆಗಮಿಸಿದರು. ಉಡಾವಣೆ ವೀಕ್ಷಣೆಗಾಗಿ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಉಡಾವಣೆ ರದ್ದುಗೊಂಡಿದೆ ಎಂಬ ವಿಷಯ ಗೊತ್ತಾಗುತ್ತಿದ್ದಂತೆ ಹಲವಾರು ಮಂದಿ ನಿರಾಶೆಗೊಂಡರು. ಆದರೆ ಭಾರತದ ವಿಜ್ಞಾನಿಗಳು ತಾಂತ್ರಿಕ ದೋಷ ಸರಿಪಡಿಸಿ ಚಂದ್ರಯಾನ 2 ಉಡಾವಣೆ ಯಶಸ್ವಿಗೊಳಿಸಿದ್ದಾರೆ ಎಂಬ ನಿರೀಕ್ಷೆ ಇದೆ ಎಂದು ಆಶಯ ವ್ಯಕ್ತಪಡಿಸಿದರು. ಚಂದ್ರನ ಮೇಲಿನ ಮೇಲ್ಭಾಗ, ನೀರಿನ ಲಭ್ಯತೆ ಮತ್ತು ಇತರ ಮಾಹಿತಿಗಳನ್ನು ಕಲೆ ಹಾಕುವ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಈ ಕಾರ್ಯಕ್ರಮಕ್ಕೆ 978 ಕೋಟಿ ರೂಪಾಯಿ ವೆಚ್ಚ ತಗುಲಿದೆ. Launch vehicle system at T-2 seconds. As a measure of abundant precaution, Chandrayaan-2 launch has been called off for today. Revised launch date will be announced later. Thank you very much. This is an announcement from ISRO which I have read out. ಮೂರ್ನಾಲ್ಕು ದಿನದಲ್ಲಿ ಬಿಜೆಪಿ ಸರ್ಕಾರ ರಚನೆ ಎಂದು ಬಿಎಸ್ವೈ ವಿಶ್ವಾಸ. ರಾಜಕೀಯವಾಗಿ ಬಿಜೆಪಿ ಸಕಾರಾತ್ಮಕ ಬೆಳವಣಿಗೆಗಳು ಆಗುತ್ತಿದ್ದು 3-4 ದಿನಗಳಲ್ಲಿ ಶುಭ ಸುದ್ದಿ ದೊರೆಯಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 15 ಶಾಸಕರು ಈಗಾಗಲೇ ರಾಜೀನಾಮೆ ನೀಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಂದರು. 3-4 ದಿನದಲ್ಲಿ ರಾಜ್ಯಕ್ಕೆ ಬಿಜೆಪಿ ಸರ್ಕಾರ ಬರಲಿದೆ ಎಂದು ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ ಸಮ್ಮಿಶ್ರ ಸರ್ಕಾರ ಸಂಪೂರ್ಣ ವಿಶ್ವಾಸ ಕಳೆದುಕೊಂಡಿದ್ದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲವೇ ಸೋಮವಾರವೇ ವಿಶ್ವಾಸಮತ ಯಾಚಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ, ಬಿಕಾಸ್ ಮೋರ್ ದೆನ್ 15 MLAs ಫ್ರಮ್ JDS ಅಂಡ್ ಕಾಂಗ್ರೆಸ್ ಅಂಡ್ ಆಲ್ಸೋ 2 independent ministers, ದೋಸ್ ಹೂ ಹ್ಯಾವ್ ರಿಸೈನ್ಡ್ ನೌ, ಲೆಟ್ ಎಮ್ ಆಸ್ಕ್ ಫಾರ್ ಕಾನ್ಫಿಡೆನ್ಸ್ ವೋಟ್ ಆರ್ ರಿಸೈನ್ ಇಮಿಡಿಯೇಟ್ಲಿ. ಪಕ್ಷ ಬಿಡದಂತೆ ನಾಯಕರು ಮನವಿ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಲಾಬಿ ಮಾಡಿಲ್ಲ ಎಂದು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ದೋಸ್ತಿ ಸರ್ಕಾರಕ್ಕೆ ತೀವ್ರ ಶಾಕ್ ನೀಡಿರುವ ಬೆಂಗಳೂರಿನ ಬಿಟಿಎಂ ಕ್ಷೇತ್ರದ ಶಾಸಕ ರಾಮಲಿಂಗಾರೆಡ್ಡಿ ಮನವೊಲಿಕೆ ಕಸರತ್ತು ನಡೆದಿದೆ. ಆದರೆ ರಾಮಲಿಂಗಾರೆಡ್ಡಿ ತಮ್ಮ ನಿಲುವು ಬದಲಿಸುವ ಮನಸ್ಸು ಮಾಡಿಲ್ಲ ಎಂದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ನಾಯಕರ ಜೊತೆಗಿನ ಸಂಧಾನ ನಂತರ ಆನೇಕಲ್ ಸಮೀಪದ ಫಾರ್ಮ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಪಕ್ಷವನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಎಂದು ನಾಯಕರು ಮನವಿ ಮಾಡಿದ್ದಾರೆ. ಆದರೆ ಉಸ್ತುವಾರಿ ಹೊತ್ತಿರುವ ನಾಯಕರು ಇಲ್ಲಿಗೆ ಬರಬಾರದಿತ್ತು, ನನಗೆ ಫೋನ್ ಮಾಡಿದ್ರೆ ನಾನೇ ಹೋಗಿ ಮಾತನಾಡುತ್ತಿದ್ದೆ ಎಂದು ರಾಮಲಿಂಗಾರೆಡ್ಡಿ ತಿಳಿಸಿದರು. ಜುಲೈ 15ರವರೆಗೆ ರಾಜಕೀಯ ಮಾತನಾಡುವುದಿಲ್ಲ, ಸೋಮವಾರ ನಡೆಯುವ ವಿಧಾನಸಭಾ ಕಲಾಪಕ್ಕೆ ಹಾಜರಾಗುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಮಾಹಿತಿ ನೀಡಿದರು. ತಾಜ್ ವಿವಾಂತ್ ಹೋಟೆಲ್ಗೆ ದಿಢೀರ್ ಭೇಟಿ, ಶಾಸಕರ ಜೊತೆ ಬೈಠಕ್ ನಡೆಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ನಾಯಕರ ಮನವೊಲಿಕೆಗೆ ಜಗ್ಗದೆ ಇಂದು ಶಾಸಕ ಎಂಟಿಬಿ ನಾಗರಾಜ್ ಮುಂಬೈಗೆ ತೆರಳಿದ್ದು ಆ ನಂತರ ಮಾಜಿ ಸಿಎಂ ಸಿದ್ದರಾಮಯ್ಯ ತಾಜ್ ವಿವಾಂತ್ ಹೋಟೆಲ್ಗೆ ದಿಢೀರ್ ಭೇಟಿ ನೀಡಿ ಕಾಂಗ್ರೆಸ್ ನಾಯಕರ ಜತೆ ಚರ್ಚೆ ನಡೆಸಿದರು. ಕಾಂಗ್ರೆಸ್ನ ಶಾಸಕರು ವಾಸ್ತವ್ಯ ಹೂಡಿರುವ ತಾಜ್ ವಿವಾಂತ್ ಹೋಟೆಲ್ಗೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಭೇಟಿ ನೀಡಿದರು. ನಾಳೆ ಬೆಳಗ್ಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರುವ ಹಿನ್ನೆಲೆ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ತಮ್ಮ ಪಕ್ಷದ ಶಾಸಕರೊಂದಿಗೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. 3 ಗಂಟೆಗಳ ಕಾಲ ಶಾಸಕರ
ಜೊತೆ ಚರ್ಚೆ ನಡೆಸಿ ಹೋಟೆಲ್ನಿಂದ ಸಿದ್ದರಾಮಯ್ಯ ವಾಪಸ್ ತೆರಳಿದ್ದಾರೆ ಎನ್ನಲಾಗಿದೆ. ಇನ್ನು ಸಿದ್ದರಾಮಯ್ಯಗೆ ಮಾಜಿ ಸಚಿವ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ಸಾಥ್ ನೀಡಿದರು. ಎಲ್ಲಾ ಶಾಸಕರು ಒಗ್ಗಟ್ಟಾಗಿದ್ದೇವೆ, ರಾಜೀನಾಮೆ ಹಿಂಪಡೆಯಲ್ಲ ಎಂದ ಅತೃಪ್ತ ಶಾಸಕರು. ಕರ್ನಾಟಕ ದೋಸ್ತಿ ಸರ್ಕಾರದ ವಿರುದ್ಧ ಅಸಮಾಧಾನದಿಂದ ನಾವೆಲ್ಲ 12 ಶಾಸಕರು ರಾಜೀನಾಮೆ ನೀಡಿದ್ದೇವೆ. ಬೇರೆ ಪಕ್ಷಗಳಲ್ಲಿ ಇದ್ದರೂ ಎಲ್ಲರದ್ದು ಒಂದೇ ನಿರ್ಧಾರವಾಗಿದೆ, ಯಾವುದೇ ಗುಂಪುಗಾರಿಕೆ ನಮ್ಮಲ್ಲಿ ಇಲ್ಲ ಎಂದು ಶಾಸಕ ಎಸ್ ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಭಾನುವಾರ ಸಂಜೆ ತುರ್ತು ಸುದ್ದಿಗೋಷ್ಠಿ ನಡೆಸಿದ ಅತೃಪ್ತ ಶಾಸಕರು ತಮ್ಮ ಮನದಾಳದ ಮಾತುಗಳನ್ನು ಬಿಚ್ಚಿಟ್ಟರು. ಎಲ್ಲ 12 ಶಾಸಕರದ್ದು ಒಮ್ಮತ ತೀರ್ಮಾನ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ, ಇಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಈಗ ಎಸ್ ಟಿ ಬಿ ನಾಗರಾಜ್ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ, ಶೀಘ್ರವೇ ಡಾಕ್ಟರ್ ಸುಧಾಕರ್ ಕೂಡ ಬರಲಿದ್ದಾರೆ ಎಂದರು. ಮುಂಬೈಗೆ ನಾಗರಾಜ್ ಬರುವುದಕ್ಕೂ ಮುನ್ನ ಬಿಜೆಪಿಯ ಆರ್ ಅಶೋಕ್, ಯಡಿಯೂರಪ್ಪ ಆಪ್ತ ಸಹಾಯಕ ಸಂತೋಷ್ ಜೊತೆ ಇದ್ದರು ಎಂಬ ಪ್ರಶ್ನೆಗೆ ಉತ್ತರಿಸಿದ ಸೋಮಶೇಖರ್, ಮುಂಬೈಗೆ ರಾಜಕಾರಣಿಗಳು ಬರುವುದು ಸಾಮಾನ್ಯ, ವಿಮಾನ ನಿಲ್ದಾಣಕ್ಕೆ ಅವರು ಬಂದಿದ್ದು ಕಾಕತಾಳೀಯ ಇರಬಹುದು ಎಂದರು. ದೇವೇಗೌಡರ ಕುಟುಂಬ ಎಲ್ಲ ಅಧಿಕಾರ ಅನುಭವಿಸಿದೆ ಎಂದು ಶಾಸಕ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಎಚ್ ಡಿ ದೇವೇಗೌಡ ಕುಟುಂಬ ಎಲ್ಲ ಅಧಿಕಾರ ಅನುಭವಿಸಿದೆ. ಪ್ರಧಾನಮಂತ್ರಿ ಹುದ್ದೆ, ಮುಖ್ಯಮಂತ್ರಿ ಹುದ್ದೆ, ಸಚಿವ ಸ್ಥಾನ, ಶಾಸಕ ಸ್ಥಾನ, ಸಂಸದ ಸ್ಥಾನ ಎಲ್ಲವನ್ನ ಅನುಭವಿಸಿದ್ದಾರೆ. ಆದರೂ ಇನ್ನೂ ಅಧಿಕಾರದ ಆಸೆ ಇದೆ ಎಂದು ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಮುಂಬೈನಲ್ಲಿ ಶಾಸಕ ಎಚ್ ವಿಶ್ವನಾಥ್ ಈ ವಿಷಯವನ್ನ ತಿಳಿಸಿದರು. ರಾಜ್ಯದಲ್ಲಿ ಈಗ ಸಾಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣವಾಗಿದೆ, ಇಂತಹ ಸಮಯದಲ್ಲಿ ದೇವೇಗೌಡರು ಸೂಕ್ತ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಎಂದು ವಿಶ್ವನಾಥ್ ಸಲಹೆ ನೀಡಿದರು. ನಾವು ಅತೃಪ್ತ ಶಾಸಕರಲ್ಲ, ರಾಜ್ಯದ ಜನತೆಗೆ ಮೈತ್ರಿ ಸರ್ಕಾರದ ಮೇಲಿರುವ ಅತೃಪ್ತ ಅಸಮಾಧಾನದ ಪ್ರತಿನಿಧಿಗಳಿಗಾಗಿ ರಾಜೀನಾಮೆ ನೀಡಿದ್ದೇವೆ ಎಂದು ವಿಶ್ವನಾಥ್ ತಿಳಿಸಿದರು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ 7 ವರ್ಷದ ವಿಸ್ಮಯ ಎಂಬ ಪುಟಾಣಿ ತನ್ನ ಹೆಸರು ಬರೆದಿದ್ದಾಳೆ. ಕೇವಲ 1 ವರ್ಷ 10 ತಿಂಗಳು ವಯಸ್ಸಿನ ಪುಟಾಣಿ ಮದ್ದೂರಿನ ಎ ವಿಸ್ಮಯ ಇಂಡಿಯಾ ಆಫ್ ಬುಕ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಪಡೆಯುವ ಮೂಲಕ ದೇಶದಲ್ಲೇ ಮೊದಲ ಹಾಗೂ ಹೊಸ ದಾಖಲೆ ಬರೆದಿದ್ದು ಆಶ್ಚರ್ಯ ಸೃಷ್ಟಿಸಿದ್ದಾಳೆ. ಇತ್ತೀಚೆಗೆ ನಡೆದ ಸ್ಪರ್ಧೆಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆ ವಿಸ್ಮಯಾಳ ಪ್ರತಿಭೆ ಗುರುತಿಸಿದ್ದು ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಿದೆ. ಡಾಕ್ಟರ್ ಎಂ ವಿ ಮೌಲ್ಯ ಹಾಗೂ ಎಂ ಆರ್ ಅರುಣ್ ಕುಮಾರ್ ದಂಪತಿಯ ಪುತ್ರಿಯಾಗಿರುವ ವಿಸ್ಮಯ ಕೇವಲ 1.5 ವರ್ಷ ವಯಸ್ಸಾಗಲೇ ಹುರುಳಿ ಹುರಿದಂತೆ ಮಾತನಾಡುತ್ತಾಳೆ. ಮಗುವಿನೊಳಗೆ ಪ್ರತಿಭೆ ಕಂಡು ಇಂಡಿಯಾ ಆಫ್ ಬುಕ್ ರೆಕಾರ್ಡ್ಸ್ ಸಿಬ್ಬಂದಿ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಹಾಗೂ ರಾಜಧಾನಿಗಳ ಹೆಸರು ವಿಸ್ಮಯಳ ನೆನಪಿನ ಅಂಗಳದಲ್ಲಿವೆ. ಅಪರೂಪದ ಪ್ರಾಣಿ ಪಕ್ಷಿ ಹಾಗೂ ಅವುಗಳ ಧ್ವನಿ ಗುರುತಿಸುವಲ್ಲಿ ಆಕೆ ಸಿದ್ಧಿ ಹಸ್ತಳು. ಪ್ರಾಣಿಗಳು ಮಾತ್ರವಲ್ಲ, ಕೀಟ ಹುಳುಗಳನ್ನ ಗುರುತಿಸುವಷ್ಟು ಶಕ್ತಿ ಆಕೆಯಲ್ಲಿದೆ. ದೇಶದ ಮಹಾತ್ಮರನ್ನ ಬರೀ ಚಿತ್ರ ನೋಡುತ್ತಲೇ ಅವರ ಹೆಸರು ಹರುತ್ತಾಳೆ. ಹಿಂದೂ ಕ್ಯಾಲೆಂಡರ್ನ ತಿಂಗಳುಗಳನ್ನ ಹೇಳುತ್ತಾಳೆ. 35ಕ್ಕೂ ಹೆಚ್ಚು ಪ್ರಾಣಿಗಳ ಹೆಸರು ಆಕೆಯ ನಾಲಿಗೆಯ ಮೇಲೆ ನಲಿದಾಡುತ್ತಿವೆ. ಅಷ್ಟೇ ಅಲ್ಲದೆ ಹಣ್ಣುಗಳನ್ನ ನೋಡಿ ತಕ್ಷಣ ಪತ್ತೆ ಮಾಡುತ್ತಾಳೆ. ಹಲವು ಬಗೆಯ ಡ್ರೈ ಫ್ರೂಟ್ಸ್ಗಳ ಹೆಸರುಗಳನ್ನ ಹೇಳುತ್ತಾಳೆ. ಒಂದು ಬಾರಿ ಹೇಳ್ಕೊಟ್ರೆ ಸಾಕು, ಆಕೆ ಅದನ್ನ ಎಂದಿಗೂ ಮರೆಯೋದಿಲ್ಲ. ಬಹಳ ಸಣ್ಣ ವಯಸ್ಸಿಗೆ ದೊಡ್ಡ ಸಾಧನೆ ಮಾಡಿರುವ ವಿಸ್ಮಯ ತಂದೆ ತಾಯಿ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾಳೆ. 2020ರ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ವಿಸ್ಮಯಳ ವಿವರ ಪ್ರಕಟಗೊಳ್ಳಲಿದೆ. ಕೊಡಗಿನಲ್ಲೊಂದು ನೆಹರು ಮಂಟಪ, ನೆಹರು ಹೆಸರು ಹೇಗೆ ಬಂತು ಅಂತ ನಾವ್ ಹೇಳ್ತೀವಿ. ಜಿಲ್ಲೆಯ ಪ್ರಕೃತಿ ಸಿರಿಯನ್ನ ಕಣ್ತುಂಬಿಕೊಳ್ಳೋದು ಅಂದ್ರೆ ಅದ್ಯಾವ ಸಮಯವಾದ್ರೂ ಕಣ್ಣಿಗೆ ಹಬ್ಬವೇ ಸರಿ. ಅದೇ ಕಾರಣಕ್ಕೆ ವರ್ಷದ ಎಲ್ಲಾ ಸೀಸನ್ ನಲ್ಲಿಯೂ ಜಿಲ್ಲೆಗೆ ಬರುವ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗಿಲ್ಲ. ಕಳೆದ ವರ್ಷ ಆದ ಪ್ರಕೃತಿ ವಿಕೋಪದ ನಂತರದಲ್ಲಿ ಪ್ರವಾಸೋದ್ಯಮ ಕೊಂಚ ನೆಲ ಕಚ್ಚಿದ್ದು ಬಿಟ್ರೆ ಅದರಾಚೆಗೆ ಕೊಡಗು ಯಾವತ್ತೂ ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿಯೇ ಉಳಿದಿದೆ. ಜಿಲ್ಲೆಗೆ ಪ್ರವಾಸಿಗರ ಆಗಮನ ಹೆಚ್ಚಾದಂತೆ ಪ್ರವಾಸೋದ್ಯಮ ಕೂಡ ಜಿಲ್ಲೆಯಲ್ಲಿ ಅಮೂಲಾಗ್ರ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತಿದೆ. ಇದಕ್ಕೆ ಪೂರ್ವಕವಾಗಿ ಸರ್ಕಾರ ಕೂಡ ಹಲವು ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಿ ಪೂರ್ವಕ ವಾತಾವರಣವನ್ನ ಸೃಷ್ಟಿ ಮಾಡುತ್ತಿದೆ. ಅದರ ಪರಿಣಾಮವಾಗಿ ತೆರೆಮೆರೆಯಲ್ಲಿ ಅವಿತಿದ್ದ ಕಾಡುಪಾಲಾಗಿ ಅಳಿವಿನಂಚಿನಲ್ಲಿದ್ದ ಜನರ ತಿಳುವಳಿಕೆಗೆ ಬಾರದ ಅನೇಕ ಪ್ರವಾಸಿ ಸ್ಥಳಗಳು ಇಂದು ಹೊಸ ರೂಪ ಪಡೆದುಕೊಂಡು ಪ್ರವಾಸೋದ್ಯಮದ ಭಾಗವಾಗಿ ಹೊರ ಜಗತ್ತಿಗೆ ತೆರೆದುಕೊಳ್ಳುತ್ತಿವೆ. ಅವುಗಳ ಸಾಲಿನಲ್ಲಿ ನೆಹರು ಮಂಟಪ ಕೂಡ ಒಂದು. ರಾಜ ಸೀಟ್ ಬಳಿ ಗುಡ್ಡವೊಂದರ ಮೇಲೆ ಸಣ್ಣದಾಗಿ ಇರುವ ಮಂಟಪವನ್ನ ನೆಹರು ಮಂಟಪ ಅಂತ ಕರೆಯಲಾಗುತ್ತದೆ. ಇದಕ್ಕೆ ನೆಹರು ಹೆಸರು ಇಡಲು ಕಾರಣ ಕೂಡ ಇದೆ. ದೇಶಕ್ಕೆ ಸ್ವತಂತ್ರ ಆದ ನಂತರ 1957ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಮಡಿಕೇರಿಗೆ ಭೇಟಿ ನೀಡಿದರು. ನೆಹರು ರಾಜ ಸೀಟ್ ಬಳಿಯ ಈ ಗುಡ್ಡದ ಮೇಲೆ ಕುಳಿತು ಪ್ರಕೃತಿಯ ಸೊಬಗನ್ನ ಕಣ್ತುಂಬಿಕೊಂಡಿದ್ದರು. ಅವರ ಭೇಟಿ ಬಳಿಕ ಆ ನೆನಪಿಗಾಗಿ ಸಣ್ಣ ಮಂಟಪವನ್ನ ಕಟ್ಟಿಸಿ ಅದಕ್ಕೆ ನೆಹರು ಮಂಟಪ ಅಂತ ಹೆಸರಿಡಲಾಯಿತು. ಕಾಲಕ್ರಮೇಣ ನಿರ್ಲಕ್ಷ್ಯಕ್ಕೆ ಒಳಗಾದ ಈ ಸ್ಥಳ ಅಕ್ರಮ ಚಟುವಟಿಕೆಯ ತಾಣವಾಗಿ ಮಾರ್ಪಟ್ಟಿತು. ಪಕ್ಕದಲ್ಲೇ ರಾಜ ಸೀಟ್ ಪ್ರವಾಸೋದ್ಯಮ ಇಲಾಖೆಗೊಳಪಟ್ಟ ಹೋಟೆಲ್ ಇದ್ದರೂ
ಯಾರೊಬ್ಬರೂ ಈ ಸ್ಥಳದ ಬಗ್ಗೆ ಕಾಳಜಿ ತೋರಲಿಲ್ಲ. ಇದೀಗ ಈ ಸ್ಥಳವನ್ನ ಜಿಲ್ಲಾಡಳಿತ 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಿ ಹೊಸ ರೂಪ ನೀಡಿದೆ. ಶಿಥಿಲಾ ವ್ಯವಸ್ಥೆಯಲ್ಲಿದ್ದ ಮಂಟಪಕ್ಕೆ ಸುಂದರ ಮೇಲ್ಛಾವಣಿ, ಸುತ್ತಲೂ ಗಾಜಿನ ಸ್ಪರ್ಶ ನೀಡಲಾಗಿದೆ. ಮಂಟಪದ ಸುತ್ತ ಕಲರ್ಫುಲ್ ಉದ್ಯಾನವನ ನಿರ್ಮಾಣವಾಗುತ್ತಿದೆ. ಉದ್ಯಾನದ ನಡುವೆ ಕುಳಿತು ಪ್ರಕೃತಿಯ ಸೊಬಗು ಆಸ್ವಾದಿಸುವುದಕ್ಕೆ ಆಸನಗಳ ವ್ಯವಸ್ಥೆ, ರಾತ್ರಿ ವೇಳೆಯ ಸೌಂದರ್ಯಕ್ಕೆ ಬೆಳಕಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಅಪಘಾತದಲ್ಲಿ ಮೃತಪಟ್ಟ ಜೋಡಿ ಗಿಳಿಗಳಿಗೆ ಪಕ್ಷಿ ಪ್ರೇಮಿಯಿಂದ ಅಂತ್ಯ ಸಂಸ್ಕಾರ. ಪಕ್ಷಿಗಳಿಗೆ ಅಂತ್ಯ ಸಂಸ್ಕಾರ ಮಾಡಿ ಪಕ್ಷಿ ಪ್ರೇಮಿಯೊಬ್ಬರು ಮಾನವೀಯ ಅಂತಃಕರಣ ಮೆರೆದ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ. ಅಪಘಾತದಲ್ಲಿ ಜೋಡಿ ಗಿಳಿಗಳು ಮೃತಪಟ್ಟಿದವು. ಅವುಗಳಿಗೆ ರಮೇಶ್ ಎಂಬುವವರು ಅಂತ್ಯ ಸಂಸ್ಕಾರ ಮಾಡಿ ಗಮನ ಸೆಳೆದಿದ್ದಾರೆ. ಅಚಾನಕ್ ಆಗಿ ಬಸ್ಗೆ ಬಡಿದು ಸಿಲುಕಿ ಜೋಡಿ ಗಿಳಿಗಳು ಕೆಳಗೆ ಬಿದ್ದಿದ್ದನ್ನ ಕಂಡು ರಮೇಶ್ ಅವರು ಬದುಕಿಸಲು ಪ್ರಯತ್ನಿಸಿದರು. ಅಪಘಾತದಲ್ಲಿ ತೀವ್ರ ಅಸ್ವಸ್ಥಗೊಂಡು ಸ್ಥಳದಲ್ಲೇ ಅಸುನೀಗಿದವು. ಬಳಿಕ ರಮೇಶ್ ಅವರು ಗಿಳಿಗಳ ಅಂತ್ಯ ಸಂಸ್ಕಾರ ಮಾಡಿ ಹೃದಯ ವೈಶಾಲ್ಯತೆಗೆ ಮೆರೆದಿದ್ದಾರೆ. ಪಕ್ಷಿ ಪ್ರೇಮಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ರಾಜೀನಾಮೆ ವಿರೋಧಿಸಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ರಾಜೀನಾಮೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು. ಮಸ್ಕಿ ಪಟ್ಟಣದ ಶಾಸಕ ಪ್ರತಾಪ್ ಗೌಡ ಮನೆ ಮುಂದೆ ಯೂತ್ ಕಾಂಗ್ರೆಸ್ನಿಂದ ಪ್ರತಿಭಟಿಸುವ ಮೂಲಕ ನೂರಾರು ಕಾರ್ಯಕರ್ತರಿಂದ ಶಾಸಕರ ಮನೆಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ಬಿಜೆಪಿ ಹಾಗೂ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಬಳಿಕ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ ಪ್ರಸಂಗವೂ ನಡೆಯಿತು. ಇದಲ್ಲದೆ ಮಸ್ಕಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಗತಿಪರ ರೈತರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಶಾಸಕರ ಪ್ರತಿಕೃತಿ ದಹನ ಮಾಡಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ರಾಯಚೂರಿನಲ್ಲಿ ಬರಗಾಲದ ಭೀತಿ. ಬಾರೋ ಬಾರೋ ಮಳೆರಾಯ ಅಂತ ಆಂಜನೇಯ ದೇವರಿಗೆ ಜಲಾಭಿಷೇಕ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ ಗ್ರಾಮಸ್ಥರು.
ಮುಂಗಾರು ಮಳೆ ಆರಂಭವಾಗಿ ಎರಡು ತಿಂಗಳಾಗುತ್ತಿದ್ದರೂ ಬಿಸಿಲು ನಾಡು ರಾಯಚೂರು ಜಿಲ್ಲೆಯಲ್ಲಿ ವರುಣ ಕೃಪೆ ತೋರಿಲ್ಲ. ಇದರಿಂದಾಗಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮಳೆ ನಿರೀಕ್ಷೆಯಲ್ಲಿದ್ದ ರೈತಾಪಿ ವರ್ಷ ಆತಂಕದಲ್ಲಿದ್ದಾರೆ. ಸತತ ಬರದಿಂದ ತತ್ತರಿಸಿರುವ ಜಿಲ್ಲೆಯ ಜನರಿಗೆ ಈ ವರ್ಷವೂ ಬರದ ಭೀತಿ ಶುರುವಾಗಿದೆ. ಮಳೆಗಾಗಿ ಜಿಲ್ಲೆಯ ಹಲವೆಡೆ ಈಗಾಗಲೇ ಜನರು ದೇವರ ಮೊರೆ ಹೋಗಿದ್ದಾರೆ. ಅದೇ ರೀತಿ ಇಂದು ಕೂಡ ಜಿಲ್ಲೆಯ ಲಿಂಗಸೂರು ತಾಲೂಕಿನ ಆನೆಹುಸೂರು ಗ್ರಾಮಸ್ಥರು ಆಂಜನೇಯ ದೇವರಿಗೆ ಜಲಾಭಿಷೇಕ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಗ್ರಾಮದಲ್ಲಿರುವ ದರ್ಗಾದ ಬಾವಿಯಿಂದ 101 ಬಿಂದಿಗೆಗಳ ಮೂಲಕ ಹನುಮಂತನ ಮೂರ್ತಿಗೆ ಜಲಾಭಿಷೇಕ ಮಾಡಿದ್ದಾರೆ. ವಿಶೇಷ ಅಂದ್ರೆ ದರ್ಗಾ ಬಾವಿಯಿಂದ ಆಂಜನೇಯ ದೇವಸ್ಥಾನದವರೆಗೂ ಗ್ರಾಮಸ್ಥರು ಸಾಲಾಗಿ ನಿಂತು ಒಂದು ಹೆಜ್ಜೆಗೂ ಕಿತ್ತದೆ ಒಬ್ಬರಿಂದ ಒಬ್ಬರಿಗೆ ತುಂಬಿದ ಕೊಡಗಳನ್ನ ಸಾಗಿಸಿ ಬಜರಂಗ ಬಲಿಗೆ ಜಲಾಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸಿದ್ದಾರೆ. ಇನ್ನಾದ್ರೂ ಬರದ ಜಿಲ್ಲೆಗೆ ವರುಣ ದೇವರ ಕೃಪೆ ತೋರುತ್ತಾನ ಅಂತ ಕಾದು ನೋಡಬೇಕು. ದೋಸ್ತಿಗೆ ಟೆನ್ಷನ್, ಬಿಜೆಪಿ ಇನ್ ರಿಲ್ಯಾಕ್ಸ್ ಮೂಡ್, ಶ್ರೀರಾಮುಲು ಭರ್ಜರಿ ಬ್ಯಾಟಿಂಗ್. ದೋಸ್ತಿ ನಾಯಕರು ಸರ್ಕಾರ ಉಳಿಸಿಕೊಳ್ಳಲು ಕಸರತ್ತು ನಡೆಸುತ್ತಾ ಫುಲ್ ಟೆನ್ಷನ್ ಅಲ್ಲಿದ್ರೆ ಬಿಜೆಪಿ ನಾಯಕರು ಮಾತ್ರ ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿರೋದು ಕಂಡು ಬಂತು. ಸದ್ಯ ಸಿಎಂ ವಿಶ್ವಾಸ ಮತಯಾಚನೆಯತ್ತ ಮುಖ ಮಾಡಿರೋ ಬಿಜೆಪಿ ರಿಸರ್ವ್ ಆಪರೇಷನ್ ಭಯ ಇದೆ. ಹೀಗಾಗಿ ತನ್ನೆಲ್ಲ ಶಾಸಕರನ್ನ ಬಿಜೆಪಿ ಬೆಂಗಳೂರಿನ ರಮಡ್ ಹೋಟೆಲ್ಗೆ ಶಿಫ್ಟ್ ಮಾಡಿದೆ. ಹೋಟೆಲ್ನಲ್ಲೇ ವಾಸ್ತವ ಹೂಡಿರೋದು ಬಿಜೆಪಿ ಶಾಸಕರು ನಿನ್ನೆ ಕ್ರಿಕೆಟ್ ಆಡಿ ಕಾಲ ಕಳೆದರು. ಅದರಲ್ಲಿಯೂ ಮೊಳಕಾಲ್ಮೂರಿ ಶಾಸಕ ಶ್ರೀರಾಮುಲು ಭರ್ಜರಿಯಾಗಿ ಬ್ಯಾಟಿಂಗ್ ಬೀಸಿರೋದು ಕಂಡು ಬಂತು. ಕಲಬುರಗಿಯ ಖ್ವಾಜಾ ಬಂದೆನವಾಜ ದರ್ಗಾ ಸುತ್ತಲಿನ ಪ್ರದೇಶದ ಅಭಿವೃದ್ಧಿಗೆ ಆಗ್ರಹಿಸಿ ದರ್ಗಾದ ಪೀಠಾಧಿಪತಿ ಸೈಯದ್ ಖುಸ್ರೋ ಹುಸೇನಿ ನೇತೃತ್ವದಲ್ಲಿ ಪ್ರತಿಭಟನೆ. ಜುಲೈ 19ರಂದು ದರ್ಗಾದ ಉರುಸ್ ಇದ್ದರೂ ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೆದಿಲ್ಲ. ಕುಡಿಯುವ ನೀರು, ಚರಂಡಿ ಸ್ವಚ್ಛತೆ ಸೇರಿ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ ಎಂದು ಆರೋಪಿಸಿ ಮಹಾನಗರ ಪಾಲಿಕೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಕೂಡಲೇ ಮೂಲ ಸೌಕರ್ಯ ಕಲ್ಪಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಜೆಡಿಎಸ್ ಮುಖಂಡ ನಾಸೀರ್ ಹುಸೇನ್ ಕೂಡ, ಮಾಜಿ ಅಧ್ಯಕ್ಷ ಅಸ್ಕರ್ ಚುಲ್ಬುಲ್ ಸೇರಿದಂತೆ ಮತ್ತಿತರ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ರಾಯಚೂರಿನಲ್ಲಿ ಬಾಗಲವಾಡದ ಯುವ ಮಿತ್ರರೆಲ್ಲ ಸೇರಿ ಕೋತಿಗಳಿಗಾಗಿ ಆಹಾರ ವಿತರಿಸಿದರು. ಈ ಬರಗಾಲದಲ್ಲಿ ಜನರು ಬದುಕುವುದೇ ದುರಸ್ತರವಾಗಿದೆ. ಇಂತಹ ಸಮಯದಲ್ಲಿ ಇನ್ನು ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಏನಾಗಿರಬಹುದು? ಅದರಂತೆಯೇ ರಾಯಚೂರು ಜಿಲ್ಲೆಯ ಬಾಗಲವಾಡ ಗ್ರಾಮದಲ್ಲಿ ಅಂತಹದೊಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ಇಲ್ಲಿ ಸುಮಾರು 40 ಹೆಚ್ಚು ಕೋತಿಗಳು ಆಹಾರವಿಲ್ಲದೆ ಸಾವು ಬದುಕಿನ ಮಧ್ಯೆ ನರಳಾಡುತ್ತಿದ್ದನ್ನ ಕಂಡು ಬಾಗಲವಾಡದ ಯುವ ಮಿತ್ರರೆಲ್ಲರೂ ಅವುಗಳಿಗೆ ಆಹಾರ ವಿತರಿಸಿದರು. ಪ್ರತಿ ಗ್ರಾಮಗಳಲ್ಲಿ ನಡೆಯುವ ಸಂತೆಯಲ್ಲಿ ಉಳಿದ ತರಕಾರಿಗಳನ್ನ ಸಂಗ್ರಹಿಸಿ ಕೋತಿಗಳಿಗೆ ನೀಡುತ್ತಿದ್ದಾರೆ. ಮತ್ ತಿನ್ನೋದೆ ಅಲ್ಲೇ ಅದಾವಂತಾರಲ್ಲ ಅಣ್ಣ, ಮತ್ ದೋಸ್ ಇಲ್ಲ ಕಲಸ ಅಲ್ಲೇ ಅಣ್ಣ ಅರ್ಧ ಹಾಕ ಮತ್ತೆ ಹಾಕೋಗಂತ ಸಮಸ್ಯೆ ಕಡಿಮೆ ಮಾಡ್ಕೊಂಡು ಅಲ್ಲಿ ಮತ್ತೆ ಹಾಕಲ್ಲ.
ಕ್ರಿಕೆಟ್ ಕಾಶಿಯಲ್ಲಿ ಕ್ರಿಕೆಟ್ ಜನಕ ಇಂಗ್ಲೆಂಡ್ ಸೂಪರ್ ವಿಶ್ವ ಚಾಂಪಿಯನ್ ಎನಿಸಿಕೊಂಡಿತು. ಐಸಿಸಿ 2019 ಏಕದಿನ ವಿಶ್ವಕಪ್ನಲ್ಲಿ ಕ್ರಿಕೆಟ್ ಜನಕ ಇಂಗ್ಲೆಂಡಿನ ದೀರ್ಘ ಕಾಯುವಿಕೆಗೆ ಇದಕ್ಕಿಂತಲೂ ಉತ್ತಮವಾದ ಫಿನಿಶಿಂಗ್ ಟಚ್ ಬಂದಿರೋದು ಸಿಗಲಾರದು. ರೋಚಕ ಫೈನಲ್ ಮುಖಾಮುಖಿಯಲ್ಲಿ ಎರಡೆರಡು ಬಾರಿ ಟೈನಲ್ಲಿ ಅಂತ್ಯಗೊಂಡ ಪಂದ್ಯದಲ್ಲಿ ಬೌಂಡರಿ ಆಧಾರದಲ್ಲಿ ಗೆಲುವು ಸಾಧಿಸಿರುವ ಇಂಗ್ಲೆಂಡ್ ನೂತನ ವಿಶ್ವ ಚಾಂಪಿಯನ್ ಎಂದೆನಿಸಿಕೊಂಡಿದೆ. ಇನ್ನೊಂದೆಡೆ ನ್ಯೂಜಿಲೆಂಡ್ ಚೊಚ್ಚಲ ವಿಶ್ವಕಪ್ ಕನಸು ಭಗ್ನಗೊಂಡಿದೆ. ಸತತ ಎರಡನೇ ಬಾರಿಗೂ ನ್ಯೂಜಿಲೆಂಡ್ ಫೈನಲ್ನಲ್ಲಿ ಸೋಲಿಗೆ ಶರಣಾಗಿದೆ. ಆದರೂ ನ್ಯೂಜಿಲೆಂಡ್ ತೊರೆದು ಹೋರಾಟಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತದೆ. ಮೊದಲ ಬ್ಯಾಟಿಂಗ್ ನಡೆಸಿದ ನ್ಯೂಜಿಲೆಂಡ್ 241 ರನ್ಗಳ ಬೃಹತ್ ಮೊತ್ತ ಪ್ರೇರೇಪಿಸಿತು. ಬಳಿಕ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ಬೆನ್ ಸ್ಕೋರ್ 84 ರನ್ ಹಾಗೂ ಜೋಸ್ ಬೆಲ್ಲರ್ 59 ರನ್ ವಿರೋಚಿತ ಹೋರಾಟದ ನೆರವಿನಿಂದ ಅಷ್ಟೇ ರನ್ ಪ್ರೇರಿಸಲು ಶಕ್ತವಾಗಿತ್ತು. ಇದರಿಂದಾಗಿ ಸೂಪರ್ ಓವರ್ನಲ್ಲಿ ವಿಜೇತರನ್ನ ನಿರ್ಣಯಿಸಲಾಯಿತು. ಬಳಿಕ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ನಡೆಸಿದ ಆಂಗ್ಲರ ಪಡೆ 15 ರನ್ ಪ್ರೇರೇಪಿಸಿತು. ಆದರೆ ಕೆಚ್ಚೆದೆಯ ಹೋರಾಟ ನೀಡಿದ ನ್ಯೂಜಿಲೆಂಡ್ ಅಷ್ಟೇ ರನ್ ಪ್ರೇರೇಪಿಸಿ ಪಂದ್ಯವನ್ನ ಟೈನಲ್ಲಿ ಅಂತ್ಯಗೊಳಿಸಿದರು. ಕೂದಲೆಳೆಯ ಅಂತರದಲ್ಲಿ ವಿಶ್ವಕಪ್ ಕಳೆದುಕೊಳ್ಳುವಂತಾಗಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಈಗ ನೋಡ್ತಾ ಇರಿ. ಧನ್ಯವಾದಗಳು.